ಭಾರತ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಭವಿಷ್ಯ, ಈ ಹಿಂದೆ ಲಕ್ಷಣಗಳನ್ನು ನೋಡಿದ್ರಿ, ಗುಣಗಳನ್ನು ನೋಡಿದ್ರಿ, ಪ್ರಜಾಪ್ರಭುತ್ವ ಏಕೆ ಯಶಸ್ವಿ ಆಗಲಿಲ್ಲ, ಇದಕ್ಕೇನು ಅಡ್ಡಿ ಆತಂಕಗಳಿವೆ, ಯಾಕೆ ಲೋಪದೋಷಗಳಿವೆ ಎಂಬುದೇ ಇದರ ಮೂಲ ಉದ್ದೇಶ. ಹಾಗಾದರೆ ಭಾರತ ದೇಶದಲ್ಲಿ ಸುಮಾರು 70 ವರ್ಷಗಳಿಗಿಂತ ಹೆಚ್ಚು ಆದರೂ ಕೂಡ ಕೆಲವೊಂದು ರಂಗಗಳಲ್ಲಿ ಕೂಡ ವಿಫಲವಾಗುತ್ತಾ ಇದೆ, ಅದಕ್ಕೇನು ಕಾರಣ ಎಂಬುದೇ ಇದರ ಉದ್ದೇಶ. ನಾಯಕರ ಕೊರತೆಯೋ, ತೆಗೆದುಕೊಳ್ಳುವ ತೀರ್ಮಾನಗಳು, ಮಾಡುವಂಥ ಯೋಜನೆಗಳು, ಅಥವಾ ಜನರಲ್ಲಿ ಜಾಗೃತಿಯ ಕೊರತೆಯೋ, ಹೀಗೆ ಹಲವಾರು ಅಂಶಗಳ ಆಧಾರಗಳ ಮೇಲೆ ಕೆಲವೊಂದು ಲೋಪದೋಷಗಳನ್ನು ಹೇಳಲಾಗುತ್ತೆ. ಹಾಗಾದರೆ ಯಾವ ಪ್ರಮುಖವಾಗಿ ಲೋಪದೋಷಗಳು ಅಂತಂದ್ರೆ, ಇಲ್ಲೇ ಒಳ್ಳೆಯ ಸಂಪ್ರದಾಯಗಳ ಕೊರತೆ ಅಂತ ಕೂಡ ಹೇಳ್ತೀವಿ. ಕಾರಣ ಏನಪ್ಪಾ ಅಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶ ಬಡತನ, ನಿರುದ್ಯೋಗ, ಹಸಿವು, ದರಿದ್ರತನ, ಸಂಪನ್ಮೂಲಗಳಿದ್ದರೂ ಕೂಡ ಬಳಕೆ ಮಾಡಲು ಹಣದ ಕೊರತೆಗಳು ಇರುವುದರಿಂದ ಇದನ್ನು ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಹೋಗಲು ಅಸಾಧ್ಯವಾಗಿರುವುದರಿಂದ, ಹಾಗಾಗಿ ಜೊತೆಗೆ ರಾಷ್ಟ್ರೀಯ ಮನೋಭಾವನೆ ನಮ್ಮ ದೇಶ ಎಂಬುದರ ಬಗ್ಗೆ ಎಲ್ಲೋ ಒಂದು ಕಡೆ ಕೊರತೆಗಳು, ಸ್ವಾರ್ಥತೆ, ಅಧಿಕಾರದ ದುರುಪಯೋಗ, ಅಧಿಕಾರದ ದಾಹ, ಇವೆಲ್ಲವುಗಳಿಂದ ಪ್ರಜಾಪ್ರಭುತ್ವ ದಿನೇ 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 ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಾ ಇದೆ ಎಂದರೆ ತಪ್ಪಾಗಲಾರದು. ನೆಕ್ಸ್ಟ್, ಭಾರತ ದೇಶದಲ್ಲಿ ಅಶಿಕ್ಷಿತರ ಸಂಖ್ಯೆ ಇವತ್ತಿಗೂ ಬಹುತೇಕ ಗ್ರಾಮ ಭಾಗದಲ್ಲಿ ಅಶಿಕ್ಷಿತ ಸಂಖ್ಯೆ ಹೆಚ್ಚಾಗಿರುವುದರಿಂದ ಮತದಾನ ಮಾಡುವಾಗ ಇವರು ಒಳ್ಳೆಯ ವ್ಯಕ್ತಿಗಳನ್ನು ನೋಡುವುದಿಲ್ಲ. ತಮಗೆ ಹಣವನ್ನು ನೀಡುವಂಥವರು ಅಥವಾ ಆಮೇಶವನ್ನು ನೀಡುವಂಥವರು ಅಥವಾ ತಮಗೆ ಬೇಕಾಗಿರುವಂಥವರನ್ನು ಇವರು ಆಮೇಶಗಳ ಒಳಗಾಗಿ ಮತವನ್ನು ಹಾಕುತ್ತಾರೆ. ಯಾವುದೇ ಅರ್ಹತೆ ಇರದೇ ಇರುವಂಥವರು ಜಾತಿಯ ಆಧಾರದ ಮೇಲೆ, ತೋಳ್ಬಲದ ಆಧಾರದ ಮೇಲೆ, ಹಣದ ಆಧಾರದ ಮೇಲೆ ಅಥವಾ ವಂಶ ಪರಂಪರೆಯಾಗಿ ಅಧಿಕಾರಕ್ಕೆ ಬರುತ್ತಿರುವಂಥವರು ಅಧಿಕಾರಕ್ಕೆ ಹೋದ ನಂತರ ಇಂಥವರಿಂದ ನಿರೀಕ್ಷೆ ಮಾಡುವುದು ಕೂಡ ಅಸಾಧ್ಯ ಎಂಬುದು ಕೆಲವರ ವಾದ. ಈ ಕಾರಣದಿಂದಲೂ ಕೂಡ ಶಿಕ್ಷಣದ ಕೊರತೆಯಿಂದಲೂ ಕೂಡ ಅಶಿಕ್ಷಿತರು ಹೆಚ್ಚಾಗಿರುವುದರಿಂದ ಆಯ್ಕೆ ಮಾಡುವಂಥ ವಿಧಾನಗಳಲ್ಲಿ ಕೂಡ ಎಡುವುತ್ತಾರೆ ಎಂದರೆ ತಪ್ಪಾಗಲಾರದು. ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು, ಇಂದಿಗೂ ಕೂಡ ಭಾರತ ದೇಶದಲ್ಲಿ 37%ಗಿಂತ ಕಡಿಮೆ ಹೆಚ್ಚು ಜನರು ಬಡತನದ ರೇಖೆಯಲ್ಲಿ ಇದ್ದಾರೆ. ಇವರು ಚುನಾವಣೆ ಸಂದರ್ಭಗಳಲ್ಲಿ ಹಣವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಕೆಲವು ಆಮೇಶಗಳೊಳಗಾಗುತ್ತಾರೆ. ಈ ಆಮೇಶಗಳ ಒಳಗಾಗಿ ತಮ್ಮ ಮತವನ್ನು, ಅಮೂಲ್ಯವಾಗಿರುವಂಥ ಮತವನ್ನು ಮಾರಿಕೊಳ್ಳುವುದರ ಮೂಲಕ ತಮಗೆ ಬೇಕಾಗಿರುವಂತಹ ದೇಶವನ್ನು ಕಾಪಾಡಿಕೊಂಡು ಹೋಗುವಂಥವರು, ರಾಜ್ಯವನ್ನು ಆಳುವಂಥವರು ಅಥವಾ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವಂಥವರು ಆಯ್ಕೆಯಾಗುವುದಿಲ್ಲ. ಕೇವಲ ಹಣದ ಆಸೆಗಾಗಿ ಅಥವಾ ಆ ಒಂದು ಕೆಲವು ದಿನಗಳ ಒಳಗ ಆಮೇಶಗಳೊಳಗಾಗಿ ತಮಗೆ ಬೇಡವಾಗಿರುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಕೆಲವು ಆಮೇಶಗಳಿಗೊಳಗಾಗಿ ತಮ್ಮ ಮತವನ್ನು ಮಾರಿಕೊಳ್ಳುತ್ತಾರೆ ಎಂದರೆ ತಪ್ಪಾಗಲಾರದು. ಹಣ ಬೇರೆ ಬೇರೆಯವುಗಳು ಕೂಡ ಶ್ರೀಮಂತರು ಅಂದರೆ ಬುದ್ಧಿವಂತರು, ಚಾಣಾಕ್ಷರು ಅಥವಾ ಏನಾದರೂ ಮಾಡಬೇಕೆಂಬ ಹಂಬಲ ಇದ್ದಂಥವರು ಚುನಾವಣೆಯಲ್ಲಿ ನಿಂತರೂ ಕೂಡ ಆಯ್ಕೆಯಾಗುವುದಿಲ್ಲ. ತೋಳ್ಬಲ, ಹಣಬಲ, ಜಾತಿ ಬಲ ಅಥವಾ ಹಣದ ಶ್ರೀಮಂತರಾಗಿರುವಂಥವ್ರು ಆಯ್ಕೆಯಾಗುತ್ತಾರೆ. ಯಾಕಂದರೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿದರೆ ಮಾತ್ರ ಇಂದು ಚುನಾವಣೆ ಎದುರಿಸಲು ಸಾಧ್ಯ ಎಂಬುದು ಕೆಲವು ವಾಡಿಕೆಗಳಾಗಿವೆ. ನೆಕ್ಸ್ಟ್, ಇನ್ನೊಂದು ಭಾರತ ದೇಶದಲ್ಲಿ ಜಾತೀಯತೆ. ಬಹುಶಃ ಇತ್ತೀಚೆಗೇನು ಕೂಡ ಜಾತಿ ಎಂಬ ಪೆಡಂಬೂತ ಬಹಳ ಹೆಮ್ಮರವಾಗಿ ಬೆಳೆಯುತ್ತಾರೆ. ಹಾಗಾಗಿ ಎಷ್ಟೇ ಶಿಶುಪಿತರಿದ್ದರೂ ಕೂಡ, ವಿದ್ಯಾವಂತರಿದ್ದರೂ ಕೂಡ ಇವರಲ್ಲಿ ಜಾತಿ ಎಂಬ ಪಿಡುಗು ಹಾಗೆಯೇ ಉಳಿಯುತ್ತಾ ಇದೆ. ಟಿಕೆಟ್ ಹಂಚಿಕೆಯಲ್ಲಿಯೂ ಕೂಡ, ಖಾತೆಗಳ ಹಂಚಿಕೆಯಲ್ಲಿಯೂ ಕೂಡ, ನೇಮಕಾತಿಗಳಲ್ಲಿಯೂ ಕೂಡ, ಇಂತಹವುಗಳಲ್ಲಿಯೂ ಕೂಡ ಸಹಜವಾಗಿ ಜಾತಿ ಬಿಂಬಿಸುತ್ತಾರೆ. ಹಾಗಾಗಿ ಜಾತಿ ಎಂಬುದು ಕೂಡ ಇಲ್ಲೇ ವಿದ್ಯಾವಂತನೋ ಜ್ಞಾನಿಯೋ ಏನಾದರೂ ಮಾಡಬಲ್ಲ ಎಂಬ ಹಂಬಲವಿದೆಯೋ ಇಲ್ಲೋ ಎಂಬುದು ಅದು ಯಾರನ್ನೂ ಕೂಡ ಗಮನಿಸುವುದಿಲ್ಲ. ಜಾತಿ ಎಂಬುದು ಇಲ್ಲಿ ಬರುವುದರ ಮೂಲಕ, ಆ ಜಾತಿಗೆ ಬಂದಂಥವರನ್ನು ಆಯ್ಕೆ ಮಾಡುವುದರ ಮೂಲಕ ಜಾತಿ ಎಂಬುದು ಇತ್ತೀಚೆಗೆ ಬಲಾಢ್ಯವಾಗುತ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕುರುಬ ಜನಾಂಗವಾಗಿರಬಹುದು, ಒಕ್ಕಲಿಗ ಸಮುದಾಯ ಆಗಿರಬಹುದು, ವೀರಶೈವ ಲಿಂಗ ಸಮುದಾಯ ಆಗಿರ್ಬೋದು, ಬಲಾಢ್ಯ ಸಂವಿಧಾನಗಳು ದಲಿತದಲ್ಲಿ ಕೂಡ ಎಡ ಮತ್ತು ಬಲ ಎಂಬುದು ಕೂಡ. ಹಾಗಾಗಿ ಇಲ್ಲಿಯೂ ಕೂಡ ಜಾತಿಗಳು ಕೂಡ ಕಣ್ಣು ಕಾಣದ ಹಾಗೆ ಕಾರ್ಯನಿರ್ವಹಿಸುತ್ತಾ ಇವೆ. ಅಶಿಕ್ಷಿತರು ಕೂಡ, ಏನು ಕೆಲಸ ಮಾಡದಂಥವರು ಕೂಡ ಆಳ್ವಿಕೆ ಅಧಿಕಾರಕ್ಕೆ ಬರುವಂಥದ್ದು ಕೂಡ ಕೆಲವೊಮ್ಮೆ ಸ್ವಾಗತಾರ್ಹ ಅಂತ ಎಂದರೆ ತಪ್ಪಾಗಲಾರದು. ನೆಕ್ಸ್ಟ್, ಜನಪ್ರತಿನಿಧಿಗಳು ಆಯ್ಕೆಯಾದರೂ ಕೂಡ ಲೋಕಸಭೆಗೆ ಹೋಗುವಂಥದ್ದು, ವಿಧಾನಸಭೆಯಲ್ಲಿ ಕುಳಿತುಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಪ್ರಶ್ನೆಗಳನ್ನು ಕೇಳುವಂಥದ್ದು, ತಮ್ಮ ಕ್ಷೇತ್ರದ ಬಗ್ಗೆ, ರಾಜ್ಯದ ಬಗ್ಗೆ ಕೇಳುವಂಥದ್ದು ಕೂಡ ಕಡಿಮೆಯಾಗುತ್ತಾ ಇದೆ. ಚರ್ಚೆಗಳಲ್ಲೇ ಪಾಲ್ಗೊಳ್ಳುವುದಿಲ್ಲ, ಪ್ರಶ್ನೆಗಳನ್ನೇ ಕೇಳುವುದಿಲ್ಲ, ಸಂಬಂಧಪಟ್ಟಂಥವರಿಗೆ ಏನನ್ನೂ ಮಾತನಾಡುವುದೇ ಇಲ್ಲ. ಎಷ್ಟೋ ಜನರು 5 ವರ್ಷಗಳ ಕಾಲಾವಧಿಯಲ್ಲಿ ಒಮ್ಮೆಯೂ ಕೂಡ ಎದ್ದು ನಿಂತು ಪ್ರಶ್ನೆಗಳನ್ನು ಕೇಳುವಂಥವ್ರ ಉದಾಹರಣೆಗಳು ಕೂಡ ಸಾಕಷ್ಟು ಇವೆ. ಹಿಂದೆ ದಿವಂಗತ ಅಂಬರೀಷ್ರವರು 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಒಂದು ವರದಿಯ ಪ್ರಕಾರ ಇವರು ಇಡೀ ದೇಶದಲ್ಲಿನೇ ಅತ್ಯಂತ ಕಡಿಮೆ ಹಾಜರಾತಿ ಹೊಂದಿರುವಂಥ 2ನೇ MPಗಳಾಗಿದ್ದರು. ಮೊದಲನೇ MP ಇನ್ನೊಬ್ರು ಯಾರಪ್ಪ ಅಂದ್ರೆ ಜಯಪ್ರದಾ ಅಂತೇಳಿ, ಇವರು ಕೂಡ ಚಲನಚಿತ್ರದ ಮೂಲಕ ಆಯ್ಕೆಯಾಗಿರುವಂಥದ್ದು. ಇವರಿಬ್ಬರು ಜಯಪ್ರದಾರವರು ಲೋಕಸಭೆ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದರು, ಕರ್ನಾಟಕದಿಂದ ಅಂಬರೀಷರು ಆಯ್ಕೆಯಾಗಿದ್ದರು. ಇವರು ಎಂದೂ ಕೂಡ 5 ವರ್ಷದಲ್ಲಿ 2-3 ದಿನಗಳವರೆಗೆ ಮಾತ್ರ ಹಾಜರಾಗಿದ್ದರು. ಹಾಗಾದರೆ ಇಂಥವರಿಂದ ಏನು ನಿರೀಕ್ಷೆ ಸಾಧ್ಯ? ಹಾಗಾಗಿ ಈ ಅಶಿಕ್ಷಿತರು, ಏನು ಇರದೇ ಇರುವಂಥವರು ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ನೆಕ್ಸ್ಟ್, ಭಾರತದಲ್ಲಿ ಕೆಲವು ಜನರು ಅಂದರೆ ವಿದ್ಯಾವಂತರು ರಾಜಕೀಯದ ಬಗ್ಗೆ ಗಮನ ಹರಿಸುವುದಿಲ್ಲ, ರಾಜಕೀಯದ ಬಗ್ಗೆ ಹೆಚ್ಚು ಆಸಕ್ತಿ ಇರುವುದಿಲ್ಲ,
ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನಗಳ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ನಮಗೆ ಏಕೆ ಉಸಾಬರಿ ಎಂಬ ಭಾವನೆಗಳು ವ್ಯಕ್ತವಾಗುತ್ತವೆ? ಜನರು ರಾಜಕೀಯದ ಬಗ್ಗೆ ಆಸಕ್ತಿನೇ ಕೆಲವರು ಹೊಂದಿರುವುದಿಲ್ಲ, ವಿಶೇಷವಾಗಿ ವಿದ್ಯಾವಂತರು. ಹೀಗಾಗಿ ಚುನಾವಣೆಗಳಲ್ಲಿ ಇಂತಹ ವ್ಯಕ್ತಿಯು ಚುನಾವಣೆಗೆ ಬರುವುದಿಲ್ಲ. ಡಾಕ್ಟರ್ಗಳು, ಇಂಜಿನಿಯರ್ಗಳು, MBA ಪದವೀಧರರು, ವಕೀಲರು, ಇವರೆಲ್ಲರೂ ಚುನಾವಣೆಗಳಲ್ಲಿ ಬಹಳ ದೂರ. ಪ್ರಾಧ್ಯಾಪಕರು, ಬೇರೆ ಬೇರೆ ವೃತ್ತಿಯಲ್ಲಿರುವಂಥವ್ರು, ಸಮಾಜ ಸೇವೆ ಮಾಡುವಂಥವ್ರು, ಸಾಹಿತಿಗಳು, ವಿಜ್ಞಾನಿಗಳು, ಇವರು ಎಂದೂ ಕೂಡ ಚುನಾವಣೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ. ಹಾಗಾಗಿ ಇಲ್ಲಿ ಸಹಜವಾಗಿ ಅಶಿಕ್ಷಿತರು, ಏನೂ ಸಲ್ಲದೆ, ಎಲ್ಲಿಯೂ ಕೆಲಸ ದೊರಕದೇ ಇರುವಂಥವ್ರು ಚುನಾವಣೆ ನಿಲ್ಲುವಂಥದ್ದು ಇತ್ತೀಚೆಗೆ ಸಾಮಾನ್ಯವಾಗಿದೆ ಎಂದರೆ ತಪ್ಪಾಗಲಾರದು. ನೆಕ್ಸ್ಟ್, ರಾಜಕೀಯದಲ್ಲಿ ಅಪರಾಧಗಳು ಹೆಚ್ಚಾಗುತ್ತವೆ. ಒಂದು ವರದಿ ಪ್ರಕಾರ ಇಂದಿಗೂ ಕೂಡ ಲೋಕಸಭಾ ಮತ್ತು ಭಾರತ ದೇಶದ ವಿಧಾನಸಭೆಯಲ್ಲಿ ಬಹಳಷ್ಟು ಸದಸ್ಯರ ಮೇಲೆ ಅನೇಕ ಅಪರಾಧ ಕೇಸುಗಳಿವೆ. ಅಪರಾಧ ಕೃತ್ಯಗಳನ್ನು ಮಾಡುವಂಥವರು, ಅವರ ಮೇಲೆ FIR ಆಗಿರಬಹುದು, ಬೇರೆ ಬೇರೆ ಕೇಸುಗಳಾಗಿರಬಹುದು, ಇಂಥವರು ಕೂಡ ಚುನಾವಣೆ ನಿಲ್ಲುತ್ತಾರೆ. ವಿಶೇಷವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಹಾಫ್ ಮರ್ಡರ್ ಇಂತಹ ಅತ್ಯಂತ ಗಂಭೀರವಾಗಿರುವಂತಹ ಕೇಸುಗಳು ಹೊಂದಿರುವಂಥವರು ಇನ್ನೂ ನ್ಯಾಯಾಲಯದಲ್ಲಿ ತೀರ್ಮಾನ ಆಗದೇ ಇರುವ ಸಂದರ್ಭಗಳಲ್ಲಿಯೂ ಕೂಡ ಇಂಥವರ ಮೇಲೆ ಕೇಸುಗಳಿದ್ದರೂ ಕೂಡ ಚುನಾವಣೆಗಳ ಮೂಲಕ ಆಯ್ಕೆಯಾಗಿ ಅತ್ಯಂತ ಉನ್ನತವಾಗಿರುವಂತಹ ಹುದ್ದೆಯನ್ನು ಏರುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಹಾಗಾಗಿ ಅಪರಾಧ ಮಾಡಿದಂಥವರು ಕೂಡ ಚುನಾವಣೆಗಳಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ, ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಸಮಾಜಘಾತಕ ಕೃತ್ಯಗಳನ್ನು ಮಾಡುವಂಥವರು ಕೂಡ ಚುನಾವಣೆಗಳು ಬಂದು, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭೆ ಕೆಲವು ವಿಧಾನಸಭೆಗಳಲ್ಲಿ ಗದ್ದಲ, ಗಲಾಟ, ಅಲ್ಲಿ ಮಾತನಾಡುವಂತಹ ಬಳಕೆಗೆ ಮಾಡುವಂಥ ಶಬ್ದಗಳು, ಸಭಾಪತಿಗಳ ಮುಂದೆ ಪೇಪರ್ ಹರಿದು ಹಾಕುವಂಥದ್ದು, ಮೇಜು ಕೊಟ್ಟುವಂಥದ್ದು, ಮೇಜನ್ನು ಎತ್ತಿ ಹಾಕುವಂಥದ್ದು, ಇನ್ನೊಬ್ಬರ ಮೇಲೆ ಕೈ ಮಾಡುವಂಥ ಸರ್ವೇ ಸಾಮಾನ್ಯವಾಗುತ್ತದೆ, ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಇವರೆಲ್ಲ ಅಶಿಕ್ಷಿತರು, ಯಾವುದೇ ಹಿನ್ನೆಲೆ ಇರದೇ ಇರುವಂಥವರು, ಗಂಭೀರತೆ ಇರುವುದಿಲ್ಲ, ಮಾತನಾಡುವಾಗ ಕೇಳುವ ಆಲಸ್ಯ ಇವರಲ್ಲಿ ಸಹನೆ ಇರುವುದಿಲ್ಲ, ಇಂಥವರು ಆಯ್ಕೆಯಾಗುತ್ತಾರೆ. ಸಹಜವಾಗಿ ಈ ಎಲ್ಲ ಕಾರಣಗಳಿಂದ ಲೋಕಸಭೆ ಅಥವಾ ಪ್ರಜಾಪ್ರಭುತ್ವ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಾ ಇದೆ. ನೆಕ್ಸ್ಟ್, ರಾಜಕಾರಣಿಗಳು ಕೇವಲ ತಮ್ಮ ಅಧಿಕಾರದ ದುರ್ಹಕ್ಕಾಗಿನೇ ಹೆಚ್ಚು ಅಧಿಕಾರದ ದಾಹಕ್ಕಾಗಿ ಅಥವಾ ತಮ್ಮ ಸ್ವಂತ ಅನುಕೂಲಕರವಾಗ ರೀತಿಯಲ್ಲಿ ವರ್ತಿಸುತ್ತಾರೆ. ಆದರೆ ಆರೋಗ್ಯ, ಶಿಕ್ಷಣ, ಕಾನೂನುಗಳ ಪಾಲನೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ಕೈಯಾಡಿಸುತ್ತಾರೆ. ಹಾಗಾಗಿ ಕಾರ್ಯನಿರ್ವಹಿಸುವುದು ಕೂಡ ಕೆಲವರಿಗೆ, ಸರ್ಕಾರ ನೌಕರದಾರರಿಗೆ ಅಸಾಧ್ಯವಾಗುತ್ತಾರೆ. ಕಾರಣ ಏನಪ್ಪ ಅಂದ್ರೆ, ನಮ್ಮ ಕೆಲಸಗಳೇ ಆಗಬೇಕು, ನಾನು ಹೇಳಿದ ಹಾಗೆ ನಡೆದುಕೊಳ್ಳಬೇಕು, ನನ್ನ ಮಾತೇ ನಡೆಯಬೇಕೆಂಬ ಭಾವನೆಗಳು ಇರುವುದರಿಂದ ಇಂಥವರಿಂದ ಅಧಿಕಾರಿಗಳು ಕೂಡ ದುರುಪಯೋಗ ಮಾಡಿಕೊಂಡು ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಪ್ರಜಾಪ್ರಭುತ್ವ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಇದೆ, ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಇದು ಮೊದಲನೇ ಹಾಗೆ. ಯಾಕಂದ್ರೆ ಇಂಗ್ಲೆಂಡ್, ಅಮೆರಿಕ ದೇಶ ಹೋಲಿಕೆ ಮಾಡಿದರೆ ಭಾರತ ದೇಶ ಇತ್ತೀಚೆಗೂ ಕೂಡ ಸುಮಾರು ಈ ಒಂದು 10-15 ವರ್ಷಗಳ ಹಿಂದೆ ಇತ್ತೀಚೆಗೆ ಕೆಲವೊಂದು ಲೋಕಸಭಾ ವಿಧಾನಸಭೆಗಳಲ್ಲಿ ಸುಶಿಕ್ಷಿತರು, ವಿದ್ಯಾವಂತರು ಅಥವಾ ಸಮಾಜ ಸೇವೆಯನ್ನು ಮಾಡುವಂಥವರು, ಪದವೀಧರರು ಕೂಡ ಆಯ್ಕೆಯಾಗುತ್ತಿದ್ದಾರೆ, ಇದು ಒಳ್ಳೆಯ ಬೆಳವಣಿಗೆಗಳು. ಹಾಗೆ ಜನರು ಕೂಡ ಜಾಗೃತರಾಗುತ್ತಿದ್ದಾರೆ. ಮೊದಲನ ಹಾಗೆ ಇಲ್ಲ ಅಂದರೂ ಕೂಡ ಕೆಲವು ರಾಜ್ಯಗಳಲ್ಲಿವೆ, ಕೆಲವು ಭಾಗಗಳಲ್ಲಿವೆ, ಆದರೂ ಕೂಡ ಕೆಲವು ಬಹುಮತ ಕೆಲವೊಂದು ಮತದಾರರು ಕೂಡ ಜಾಗೃತರಾಗಿ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ, ಇದು ಒಳ್ಳೆಯ ಭವಿಷ್ಯ. ಯಾಕಂದರೆ ಯುರೋಪ್ ಖಂಡದ ಬಹುತೇಕ ರಾಜ್ಯಗಳ ಬಹುತೇಕ ರಾಷ್ಟ್ರಗಳಲ್ಲಿ ಆಳ್ವಿಕೆಗಳನ್ನು ಮಾಡುವ ಸಂದರ್ಭಗಳಲ್ಲಿ ಅವರು ಏನನ್ನೂ ಬಯಸುವುದಿಲ್ಲ, ಅವರೆಲ್ಲ ಅಗರ್ಭ ಶ್ರೀಮಂತರಾಗಿರುತ್ತಾರೆ, ತಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂಬ ಉದ್ದೇಶಕ್ಕೆ ರಾಜಕಾರಣಕ್ಕೆ ಬರುತ್ತಾರೆ. ಆದರೆ ಭಾರತ ದೇಶದಲ್ಲಿ ಎಲ್ಲಿಯೂ ಸಲ್ಲದ ಅವನು ರಾಜಕಾರಣಕ್ಕೆ ಬರುತ್ತಿದ್ದಾನೆ, ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ಆದರೂ ಕೂಡ ಇತ್ತೀಚೆಗೆ ಪದವೀಧರರು, MBA, BA, ಮೆಡಿಕಲ್ಲು, ಡಾಕ್ಟರು, ಲಾಯರು, ಸಾಹಿತಿಗಳು, ವಿಜ್ಞಾನಿಗಳು, ಸಮಾಜ ಸೇವೆ ಮಾಡುವಂಥವರೆಲ್ಲರೂ ಆಯ್ಕೆಯಾಗುತ್ತಿದ್ದಾರೆ. ಇದರಿಂದ ಭಾರತ ದೇಶದಲ್ಲಿ ಕೂಡ ಉತ್ತಮ ಭವಿಷ್ಯ ಎಂದರೆ ತಪ್ಪಾಗಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಾ ಇದೆ. ಆದರೂ ಕೂಡ ಬೇರೆ ಯಾವುದೇ ಸರ್ಕಾರಕ್ಕೆ ಹೋಲಿಕೆ ಮಾಡಿದರೂ ಕೂಡ, ಅದು ರಾಜರ ಆಳ್ವಿಕೆಗಳಾಗಿರಬಹುದು, ಪೊಲೀಸ್ ಆಡಳಿತ ಆಗಿರಬಹುದು, ಸರ್ವಾಧಿಕಾರತೆ ಇರೋದು ಮಿಲಿಟರಿ ಆಡಳಿತಗಳಾಗಿರಬಹುದು, ಯಾವುದೇ ಹೋಲಿಕೆ ಮಾಡಿದರೂ ಕೂಡ ಪ್ರಜಾಪ್ರಭುತ್ವ ಉತ್ತಮವಾಗಿರುವಂತಹ ಸರ್ಕಾರ ಕಾರಣ ನಿಗದಿತ ಅವಧಿಯಲ್ಲಿ ಆಯ್ಕೆಯಾಗಿರುತ್ತಾರೆ. ಚುನಾವಣೆಗಳನ್ನು ಮತ್ತೆ ಎದುರಿಸಬೇಕಾಗಿರುವುದರಿಂದ ಕಾರ್ಯನಿರ್ವಹಿಸುವಾಗ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಇವರನ್ನು ಮನೆಗೆ ಕಳಿಸಿಕೊಡುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಹಾಗಾಗಿ ನಿರಂತರವಾಗಿರುವಂತಹ ಜಾಗರೂಕತೆ ಇರುವುದರಿಂದ, ಹಾಗಾಗಿ ಅಧಿಕಾರ ದುರುಪಯೋಗ ಆಗದ ಹಾಗೆ, ಸಂವಿಧಾನ ಮೀರದ ಹಾಗೆ ನಡೆದುಕೊಳ್ಳುತ್ತಿರುವಂಥದ್ದು ಕೂಡ ಪ್ರಜಾಪ್ರಭುತ್ವ ಉಳಿದ ಯಾವುದೇ ಸರ್ಕಾರಗಳಲ್ಲಿಯೂ ಕೂಡ ಹೋಲಿಕೆ ಮಾಡಿದರೆ ಪ್ರಜಾಪ್ರಭುತ್ವ ಉತ್ತಮ ದೇಶ, ಉತ್ತಮ ಸರ್ಕಾರ ಎಂದರೆ ತಪ್ಪಾಗಲಾರದು. ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟಿಸ್ ಇವರೆಲ್ಲರೂ ಕೂಡ ತಮ್ಮ ಕಾಲಾವಧಿಯಲ್ಲಿ ಇದನ್ನು ಹೀಯಾಳಿಸಿದರೂ ಕೂಡ, ಕೆಟ್ಟ ಸರ್ಕಾರ ಎಂದು ಸಂಬೋಧಿಸಿದರೂ ಕೂಡ, ಇಂದು ಜಗತ್ತಿನ ಬಹುತೇಕ ದೇಶದಲ್ಲಿ ಈ ಸರ್ಕಾರವೇ ಇದೆ, ಇದಕ್ಕೆ ಭಾರತವು ಕೂಡ ಹೊರತಾಗಿಲ್ಲ.
ಆದರೂ ಕೂಡ ಹೋಲಿಕೆಗಳನ್ನು ಮಾಡಿದರೂ ಕೂಡ ಈ ಪ್ರಜಾಪ್ರಭುತ್ವ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆದಂಥದ್ದು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆ, ಬೃಹತ್ ನಗರಪಾಲಿಕೆ, ಮಹಾನಗರಪಾಲಿಕೆ ಇವೆಲ್ಲವುಗಳಲ್ಲಿ ಕೂಡ ಸುಶಿಕ್ಷಿತ ಪುರುಷ ಮತ್ತು ಮಹಿಳೆಯರು ಆಯ್ಕೆಯಾಗುತ್ತಿದ್ದಾರೆ. ಇದು ಮುಂದೆ ಹೇಗೆ ಹೋಗುತ್ತಾ ಹೋದರೆ ಎಂಎಲ್ಎಗಳು, ಎಂಪಿಗಳು, ರಾಜ್ಯಸಭಾ, ವಿಧಾನ ಪರಿಷತ್ನಲ್ಲಿ ಕೂಡ ಉತ್ತಮವಾಗಿರುವಂತಹ ವ್ಯಕ್ತಿಗಳು ಬರಬಹುದು, ಬರುವ ದಿನಮಾನಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ಕೂಡ ಭವಿಷ್ಯ ಬದಲಾಗಬಹುದು ಎಂಬುದು ಕೆಲವರ ವಾದ. ಇದಿಷ್ಟು ಮೊದಲನೇ ಚಾಪ್ಟರ್. ನಾಳೆ ನಿಮಗೆ ಎರಡನೇ ಚಾಪ್ಟರ್, ಒಕ್ಕೂಟ ಪದ್ಧತಿ ಅಂದರೆ ಏನು ಅಂತ ಹೇಳ್ತೀನಿ. ಧನ್ಯವಾದಗಳು.